ನಮಸ್ಕಾರ ಅಮೋಗ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಪಾವಗಡ ತಾಲೂಕಿನ ಸೇವಲಲ್ಪುರ ಗ್ರಾಮದಲ್ಲಿ ಸಂಜೆ ಸಿಡಿಲು ಬಡಿದು ನಾಲ್ಕು ಕುರಿಗಳು ಸಾವನ್ನಪ್ಪಿದ್ದು ಕುರಿಗಳನ್ನು ಕಾಯುತ್ತಿದ್ದ ಕುರಿಗಾಹಿ 56 ವರ್ಷದ ಕೇಶಂಕರ್ ನಾಯ್ಕಗೆ ಸಿಡಿಲು ಬಡಿದು ಚಿಕಿತ್ಸೆ ನೀಡಲಾಗುತ್ತಿದೆ ತಕ್ಷಣವೇ ಕುಟುಂಬದ ಸದಸ್ಯರು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಿದ್ದಾರೆ ವೈದ್ಯರು ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಘಟನೆ ನಡೆದ ವಿಷಯ ತಿಳಿದು ಯಾವುದೇ ಅಧಿಕಾರಿಗಳು ಭೇಟಿ ನೀಡಿ ವಿಚಾರಣೆ ಮಾಡಲಿಲ್ಲ ಅಂತ ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ ಬಾಲ್ಯ ಗ್ರಾಮ ಪಂಚಾಯತಿನಲ್ಲಿನ ಸುಮಾರು 25 ಲಕ್ಷಕ್ಕೂ ಅಧಿಕ ಅವ್ಯವಹಾರ ನಡೆದಿದ್ದು ನೇರವಾಗಿ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಪ್ರಭಾವಿ ಮುಖಂಡರುಗಳೇ ಭಾಗಿಯಾಗಿದ್ದು ಜಿಲ್ಲಾ ಪಂಚಾಯತ್ ಸಿಇಒರವರು ಕೂಡಲೇ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೆಲ ಗ್ರಾಮ ಪಂಚಾಯತಿ ಸದಸ್ಯರು ಒತ್ತಾಯಿಸಿದ್ದಾರೆ ಮಧುಗಿರಿ ತಾಲೂಕಿನ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವರ ಹೋಬಳಿಯ ಬಾಲ್ಯ ಗ್ರಾಮ ಪಂಚಾಯತಿನ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪ್ರಭಾವಿ ಮುಖಂಡದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನ ಭ್ರಷ್ಟ ಅಧಿಕಾರಿ ಪ್ರಭಾವಿಗಳು ಹಾಗೂ ಗುತ್ತಿಗೆದಾರರ ಕಿಸೆಗೆ ಸೇರುತ್ತಿದೆ ಎಂಬುದು ಪ್ರಮುಖ ಆರೋಪವಾಗಿದೆ ಗ್ರಾಮ ಪಂಚಾಯಿತಿ ಕಮಿಟಿ ಆಯ್ಕೆಯಾಗಿ 10 ತಿಂಗಳಾಗಿದ್ದು ಕೇವಲ 3 ಸಭೆಗಳನ್ನು ನಡೆಸಲಾಗಿದೆ ಈ ಹಿಂದೆ ಅವಧಿಯ ಬಿಲ್ಗಳು ತೋರಿಸಿ ವಿವಿಧ ಏಜೆನ್ಸಿಗಳಿಗೆ ಸುಮಾರು 28 ಲಕ್ಷ ರೂಪಾಯಿ ಡ್ರಾ ಮಾಡಿ ಕೊಟ್ಟಿರುತ್ತಾರೆ ಈ ಎಲ್ಲ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸದರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಕ್ಟೋಬರ್ ತಿಂಗಳಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾಹಿತಿ ಕೇಳಿದ್ದರು ಪಿಡಿಯೋರವರು ಇದುವರೆಗೂ ಮಾಹಿತಿ ನೀಡಿರುವುದಿಲ್ಲ ಸರ್ ನನ್ನ ಹೆಸರು ರಾಧಮ್ಮ ಎಂಎನ್ ಅಂತ ಗ್ರಾಮ ಪಂಚಾಯಿತಿ ಬೆಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ ಇಲ್ಲಿ ನಾವು ಬಂದಾಗಲಿಂದ ನಮಗೆ ಯಾವ ರೀತಿ ಯಾರ ಕಡೆಯಿಂದನೂ ಸ್ಪಂದನೆ ಇಲ್ಲ ಎಸ್ಪೆಷಲಿ ಅದರಲ್ಲಿ ಪಿಟಿ ವಸರಿಂದ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಮಗೆ ಸ್ಪಂದಿಸುತ್ತಿಲ್ಲ ಇಲ್ಲಿ ತುಂಬಾ ಅಗರಣಗಳು ನಡೆಯತಾ ಇದೆ ಗೊತ್ತಿದ್ದು ಎಲ್ಲಾನನ್ನು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡಿ ಸರ್ ಅಲ್ಲಿ ಎಲ್ಲಾ ಫೇಕ್ ಬಿಲ್ಸ್ ರೆಡಿ ಮಾಡಿದ್ದಾರೆ ಏನಂಗ ಗವರ್ನಮೆಂಟ್ ಇಂದ ಏನು ಅನುದಾನ ಬಂದಿದೆ ಯಾವುದೇ ರೆಸಲ್ಯೂಷನ್ ಮಾಡಿಲ್ಲ ಸರಿಯಾಗಿ ಸಭೆಗಳನ್ನು ನಡೆಸಿಲ್ಲ ಸಾಮಾನ್ಯ ಸಭೆಗಳಲ್ಲಿ ಯಾರು ಯಾವದೇ ಸದಸ್ಯರನ್ನು ಪರಿಗಣನೆ ತಗೊಂಡಿಲ್ಲ ಮತ್ತೆ ಬೇಕಾದಷ್ಟು ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾರ್ಯಾರಿಗೆ ಬೇಕು ಅವರಿಗೆ ಬಿಲ್ಲುಗಳು ಮಾಡ್ಕೊಡ್ತಿದ್ದಾರೆ ಸರ್ ಎಲ್ಲ ಅವರೇನೆ ಅವರೇ ಸುಪೀರಿಯರ್ ತರ ಇಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಬಟ್ ನಮಗೆ ಯಾವುದೇ ರೀತಿನೂ ಮಾಹಿತಿ ಕೊಡ್ತಿಲ್ಲ ನಾನು ಸುಮಾರು 6 ತಿಂಗಳಿಂದ ಅವರಿಗೆ ಅರ್ಜಿಗಳು ಕೊಟ್ಟಿದ್ದೀನಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಯಾವುದಕ್ಕೂ ಕೂಡ ಅವರ ಒಂದು ಅರ್ಜಿಗೂ ಕೂಡ ನಮಗೆ ಸ್ಪಂದನೆ ನೀಡ್ತಾ ಇಲ್ಲ ಸರ್ ಅಂದಾಜು ನಮಗೆ ಗೊತ್ತಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಪರ್ಫೆಕ್ಟ್ ಇಲ್ಲ ಅಪ್ರಾಕ್ಸಿಮೇಟ್ಲಿ 36 ಲಕ್ಷ ಅಂತ ಬರ್ತಿದೆ ನಾವು ಇದು ಫೇಕ್ ಬಿಲ್ಸ್ ಬಿಟ್ಟೇನೆ 16.5 ಲಕ್ಷ ಬರ್ತಿದೆ ಎಲ್ಲ ಫೇಕ್ ಬಿಲ್ಸ್ನೇ ನಾವು ಅದರ ಬಗ್ಗೆ ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿದೀವಿ ನನಗೆ ನಾನು ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಇದೆ ಆದರೂ ಇನ್ನೂ ಕೊಟ್ಟಿಲ್ಲ ನಮಗೆ ಯಾವುದು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಿಲ್ಲ ಅವರು ಬರ್ತಾರೆ ಇಲ್ಲಿ ಸಿಗ್ನೇಚರ್ ಹಾಕ್ತಾರೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ನಮಗೆ ಮೂಮೆಂಟ್ ಡೈರಿ ಇಲ್ಲ ಸರ್ ನಾವು ಅಧ್ಯಕ್ಷರನ್ನ ಯಾವುದೇ ಕಾರಣಕ್ಕೂ ಅವ್ರು ಮೀಟ್ ಆಗಿ ನಾವು ಅದ್ರ ಸ್ಪಂದಿಸ್ತಿಲ್ಲ ನಮಗೆ ಇಲ್ಲಿ ನಮಗೆ ಮೇನ್ ಬೇಕಾಗಿರೋದು ಪಿಡಿ ವಸ ಸರ್ ಮಾಡಿದ್ದೀವಿ ಸಿಒಗೆ ನಾವು ಅರ್ಜಿ ಕೊಟ್ಟು ಬಂದಿದ್ದೀವಿ ಸರ್ ಅವರು ಎನ್ಕ್ವೈರಿ ಮಾಡಿಸ್ತೀವಿ ಅಂತಿದ್ದಾರೆ ಟೈಮ್ ತೊಗೊಂಡಿದ್ದಾರೆ ನಾವು ಆಗಲೇ ಕೊಟ್ಟು 10 ಡೇಸ್ ಮೇಲಾಗಿದೆ ಅವ್ರು ಆಕ್ಷನ್ ತೊಗೋತೀವಿ ಅಂತಿದ್ದಾರೆ ಇನ್ನು ಅದ್ರ ಬಗ್ಗೆ ನಮ್ಗೆ ನ್ಯಾಯ ಮಾಡ್ತಿದ್ದೀವಿ ಸರ್ ಮತ್ತೇನು ಮಾಡ್ತಿದ್ದೀವಿ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಸಲ್ಲ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಸಲ್ಲ ನವೆಂಬರ್ 4, 2021 ಕೆಲ ಸದಸ್ಯರು ಪಿಡಿಒ ಮುದ್ದುರಾಜುರವರನ್ನ ದಾಖಲೆಗಳನ್ನು ಕೇಳುತ್ತಿದ್ದಾಗ ಅಧ್ಯಕ್ಷ ಗಂಗರತ್ನಮ್ಮ ಅವರ ಪತಿ ಎಸ್ ಎಲ್ ಭೈರಪ್ಪ ತಮ್ಮ ಬೆಂಬಲಿಗರೊಂದಿಗೆ ಬಂದು ಮಹಿಳಾ ಸದಸ್ಯರನ್ನ ಒಳಗೊಂಡಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅಧ್ಯಕ್ಷರ ಅನುಮತಿ ಇಲ್ಲದೆ ಯಾರಿಗೂ ಮಾಹಿತಿ ನೀಡಬಾರದೆಂದು ಪಿಡಿಒರವರು ತಾಕೀತು ಮಾಡಿದ್ದಾರೆ ಬಿಲ್ ಕಲೆಕ್ಟರ್ ನಾಗರಾಜು ಈತ ಈ ಹಿಂದೆ ಅಣ್ಣನ ನಿವೇಶನಕ್ಕೆ ತಾಯಿಯ ಹೆಸರಿಗೆ ಆಶ್ರಯ ಮನೆ ಹಾಕಿಸಿಕೊಂಡು ಪತ್ನಿಯನ್ನ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿಕೊಂಡು ಸುಮಾರು 1.5 ಲಕ್ಷ ಡ್ರಾ ಮಾಡಿಕೊಂಡು ನುಂಗಿರುವ ಬಗ್ಗೆ ದಾಖಲೆ ಸಮೇತ ಸಿಕ್ಕಿದ್ದರು ಸೂಕ್ತ ತನಿಖೆ ನಡೆಸದೆ ಕರ್ತವ್ಯದಲ್ಲಿ ಮುಂದುವರಿಸುತ್ತಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಎಂಎನ್ ರಾಧಮ್ಮ ಅರುಣ್ ಕುಮಾರ್ ಬಿಎಸ್ ಶಾರದಮ್ಮ ಆರೋಪಿಸಿದ್ದಾರೆ ನನ್ನ ಹೆಸರು ಯೋಗೀಶ್ ಅಂತ ಬೆಲ್ಲೆ ಗ್ರಾಮ ಪಂಚಾಯತಿ ಸದಸ್ಯ ನಾನು ಸದಸ್ಯನಾಗಿ ಬಂದು ಈಗ ಇವತ್ತಿಗೆ ಪ್ರಕಟಣೆ 10 ತಿಂಗಳಾಗಿದೆ ನಾವು ಮೆಂಬರ್ ಆಗಿಬಿಟ್ಟು ಇಲ್ಲಿವರೆಗೂ ನಾವು ಪಿಡಿಒನ ಯಾವುದೇ ಕೆಲಸವನ್ನು ಕೇಳಿದ್ರು ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೂಡ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಏನೇ ಕೇಳಿದ್ರು ಕೂಡ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ದಂಗೆ ನಮಗೆ ತುಂಬ ತೊಂದರೆ ಕೊಡ್ತಾರೆ ಪಿಡಿಒ ಯಾವುದೇ ದಾಖಲೆಗಳು ಕೊಡ್ತಾ ಇಲ್ಲ ಯಾವುದೇ ಕಂತ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾ ಇಲ್ಲ ಅದಕ್ಕೆ ನಾವು ಏನಾಗಿದೆ ಅಂದರೆ ಪ್ರೆಸೆಂಟ್ ನಾವು ಪಂಚಾಯತಿಗೆ ಬಂದ ನಂತರದಲ್ಲಿ ಸಾಕಷ್ಟು ಹಣ ದುರುಪಯೋಗಪಡಿಸ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಫ್ರಾಡ್ ಆಗಿದ್ದಾವೆ ಅದಕ್ಕೆ ಸೂಕ್ತ ನಮಗೆ ನ್ಯಾಯ ಒದಗಿಸ್ಬೇಕಂತ ನಿಮಗೆ ಕೇಳ್ತಾ ಇದ್ದೀನಿ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿನ ನೌಕರರ ಹಾಜರಾತಿಯ ಬಯೋಮೆಟ್ರಿಕ್ ಸಿಸಿ ಕ್ಯಾಮೆರಾ ಮೂಮೆಂಟ್ ಡೈರಿ ವ್ಯವಸ್ಥೆ ಇರುವುದಿಲ್ಲ ಪಿಡಿಒ ಕೇಂದ್ರ ಸ್ಥಾನದಲ್ಲಿ ಇರದೆ ಮಧ್ಯಾಹ್ನ 12 ಗಂಟೆಗೆ ಬರುತ್ತಾರೆ ಅಲ್ಲಿಯವರೆಗೆ ಬಿಲ್ ಕಲೆಕ್ಟರ್ ಟಿ ನಾಗರಾಜು ವ್ಯಕ್ತಿಯದೇ ಕಾರಬಾರು ಎನ್ನಲಾಗಿದೆ ಸಿರಾಜ್ ಅಹಮದ್ ಅಮುಕ್ ಟಿವಿ ಮಧುಗಿರಿ
ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಇಂದಿನಿಂದ 20ನೇ ತಾರೀಕಿನವರೆಗೆ ಎಲ್ಲೆಡೆ ನಡೆಯುತ್ತಿದೆ. ಇದರ ಸಲುವಾಗಿ ಗುಡಿಬಂಡೆ ಪಟ್ಟಣದ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು ಗಿಡ ನೆಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಗ್ರಂಥಾಲಯಗಳ ಪುಸ್ತಕಗಳ ಮಹತ್ವ ಹಾಗೂ ಅನಿವಾರ್ಯತೆ ತಿಳಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಗ್ರಂಥಾಲಯದಲ್ಲಿ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಮಾತನಾಡಿದ ನಿವೃತ್ತ ತಹಶೀಲ್ದಾರ್ ವಿಜಯ್ ಕುಮಾರ್, ಇಂದಿನ ದಿನಗಳಲ್ಲಿ ನಿಜಕ್ಕೂ ಪುಸ್ತಕಗಳ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳು ಯುವಕರು ಗ್ರಂಥಾಲಯಗಳ ಕಡೆಗೆ ತಲೆ ಹಾಕುತ್ತಿಲ್ಲ. ಹಿರಿಯರು ನಿವೃತ್ತರು ಸಮಯ ಕಳೆಯಲು ಪುಸ್ತಕ ಓದುತ್ತಿದ್ದಾರೆ. ಇಂದು ಗ್ರಂಥಾಲಯಗಳಲ್ಲಿ ಜ್ಞಾನಾರ್ಜನೆ, ಮನರಂಜನೆ, ಸಾಮಾನ್ಯ ಜ್ಞಾನ, ನೌಕರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ಲಭ್ಯವಿವೆ. ವಿದ್ಯಾರ್ಥಿಗಳು ಮೊದಲು ಪುಸ್ತಕ ಓದುವುದನ್ನ ಗ್ರಂಥಾಲಯಕ್ಕೆ ಬರುವುದನ್ನ ರೂಢಿಸಿಕೊಳ್ಬೇಕು ಎಂದರು. ಇಲ್ಲಿ ನಮ್ಮ ಶಾಲೆ ನಡೀತಾ ಇತ್ತು, ಈಗಾಗಲೇ ಇವ್ರು ಕೇಳಿದ್ರು ಸರ್ ನಾವು ಸಿಕ್ಸ್ತ್ ಸಿಕ್ಸ್ ಇತ್ತು ನಡೀತಾ ಇತ್ತು, ಇದನ್ನ ಸಿಲೋನ್ ಅಂತ ಕರಿತಾ ಇದ್ವಿ ನಾವು, ಅದನ್ನೇ ಈಗ ಲೈಬ್ರರಿ ಅಂತ ಮಾಡ್ಕೊಂಡಿದ್ದಾರೆ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ, ಜ್ಞಾನವನ್ನು ಜಾಸ್ತಿ ಆಗಬೇಕು ಅಂತಂದ್ರೆ ಪುಸ್ತಕ ಭಂಡಾರ ನಮ್ಮಲ್ಲಿ ಇರಬೇಕು. ಈಗ ಪುಸ್ತಕಗಳು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಕಾರಣ ಏನಂದ್ರೆ IAS ಪೂರ್ವಭಾವಿ ಮಾರ್ಗದರ್ಶಿ, ಸಾಮಾನ್ಯ ಕನ್ನಡ, ಪೊಲೀಸ್ ಪೇದೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ನೇಮಕಾತಿಗಳು, ವಸತಿ ನಿಲಯನೆ, ಈ ಸೌಕರ್ಯ ಮೊದಲು ಇರಲಿಲ್ಲ ನಮಗೆ. ನಾವು ಓದೋವಾಗ ನಮಗೆ PDO ಅಂದರೆ ಏನು, IAS ಅಂದರೆ ಏನು, KAS ಅಂದರೆ ಏನು, ಅವೆಲ್ಲ ಪುಸ್ತಕಗಳು ಇರಲಿಲ್ಲ. ಇದನ್ನು ಆದರೆ ಈ ಸರ್ಕಾರ ಏನು ಮಾಡಿದೆ, ಪ್ರತಿ ವರ್ಷ November 14-20 ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಗ್ರಂಥಾಲಯದ ಒಂದು ಸಪ್ತಾಹವನ್ನು ಆಚರಣೆ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಳಸ್ಕೊಳ್ತಾ ಇಲ್ಲ, ಎಲ್ಲ ಹಿರಿಯ ನಾಗರಿಕರು ಜಾಸ್ತಿ ಬಳಸ್ಕೊಳ್ತಾರೆ. ಕಾರಣ ಏನಂದರೆ ಅವ್ರಿಗೆ ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಪಾಸ್ ಆಗಲ್ಲ ಅಂತ ಬಂದು ಗ್ರಂಥಾಲಯದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ಬಳಸ್ಕೋಬೇಕಾಗತಕ್ಕಂಥ ಅತಿ ಹೆಚ್ಚು ಯಾಕೆ ಅಂತಂದರೆ ವಿದ್ಯಾರ್ಥಿಗಳು ಮತ್ತು ಯುವ ಪೀಳಿಗೆ ಬಳಸ್ಕೋಬೇಕು. ನಾವು ಪ್ರತಿಯೊಬ್ಬರು ಟ್ಯಾಕ್ಸ್ ಪೇ ಮಾಡ್ತೀವಿ, ನಿಮ್ಗೆ ಗೊತ್ತಿದೆಯೋ ಇಲ್ವೋ. ನಾವು ಕೊಡ್ತಕ್ಕಂಥ ಮನೆ ಕಂದಾಯದಲ್ಲಿ ಕೂಡ ಲೈಬ್ರರಿ ಸೆಸ್ ಅಂತ ಇರುತ್ತೆ. ಯಾವುದೇ ನೀವು ದುಡ್ಡು ಕಟ್ಟಬೇಕಾದ್ರೂ ಸೆಸ್ಗಳು ಹಾಕ್ತಾರೆ, ಲೈಬ್ರರಿ ಸೆಸ್ಸು, ಎಜುಕೇಷನ್ ಸೆಸ್ಸು, ಇದೆಲ್ಲ ನಾವು ಕಟ್ತಾ ಇದ್ದೀವಿ. ಆದರೆ ಇದನ್ನು ಬಳಸ್ಕೊತಾ ಇಲ್ಲ, ಬರೀ ಕೆಲವೇ ಜನ ಮಾತ್ರ ಬಳಸ್ಕೊತಾ ಇದ್ದೀವಿ. ಪುಸ್ತಕಗಳು ನೋಡಿದ್ರೆ ಬಹಳ ಚೆನ್ನಾಗಿದೆ, ಅಂದವಾಗಿದೆ, ಆದರೆ ಈ ಪುಸ್ತಕಗಳು ಓದೋಕೆ ಅಷ್ಟು ಸಾಧ್ಯ ಆಗೋದೇ ಇಲ್ಲ. ನಾವು ಇಡೀ ನಮ್ಮ 100 ವರ್ಷಗಳ ಕಾಲ ಕಳೆದ್ರೂ ಕೂಡ ಈ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಈ ರೂಮಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದೋಕೆ ಆಗೋದಿಲ್ಲ, ಕೆಲವು ಮಾತ್ರ ಓದಬಹುದು. ಆದ್ದರಿಂದ ನಾನು ಹೇಳೋದೇನೆಂದರೆ, ನಾವು ಹಿರಿಯ ನಾಗರಿಕರು ಸಾರ್ವಜನಿಕರಿಗೂ ಹೇಳಬೇಕು, ನಮ್ಮ ಮಕ್ಕಳಿಗೂ ಹೇಳಬೇಕು, ಬೇಕಾದಷ್ಟು ಪುಸ್ತಕಗಳಿದೆ, ಈ ಪುಸ್ತಕಗಳನ್ನು ಅಟ್ಲೀಸ್ಟ್ ಜ್ಞಾನವನ್ನು ಜ್ಞಾನಾರ್ಜನೆ ಮಾಡ್ಕೊಡ್ತಕ್ಕಂಥ ಅವಕಾಶ ಇರೋದ್ರಿಂದ ಬಂದು ಓದೋದಕ್ಕೆ ಕನಿಷ್ಠ ಪಕ್ಷ ಒಂದು ಮನೆಯಿಂದ ವಿದ್ಯಾರ್ಥಿಗಳು ಒಂದು 1/2 ಗಂಟೆಯೋ 15 ನಿಮಿಷವೋ 20 ನಿಮಿಷ ಬಂದರೆ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ಬರುತ್ತೆ. ಓ, IAS ಅಂತ ಇದೆ, KAS ಅಂತಿದೆ, ಮತ್ತು ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತೋಟಗಾರಿಕೆ, ಅಗ್ರಿಕಲ್ಚರ್, ಪಶುವೈದ್ಯ, ಎಲ್ಲ ಇಲಾಖೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 32 ಇಲಾಖೆಗಳಿದೆ. 32 ಇಲಾಖೆಗೂ ಸಂಬಂಧಪಟ್ಟಿದೆ ನೋಡ್ತಾ ಇದ್ದಾರೆ. ಅಂದರೆ ಯಾವ್ಯಾವ ಇಲಾಖೆಯಲ್ಲಿ ಹೆಂಗೆಂಗೆ ಇರುತ್ತೆ ಎಂಬತಕ್ಕಂಥ ಮಾಹಿತಿ ಆದರೂ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಅವ್ರು ಬೇರೆ ನಮ್ಮ ಸರ್ಕಾರ ಯಾವ್ಯಾವ ಇಲಾಖೆಯಿಂದ ಯಾವ ರೀತಿ ಆಗತಕ್ಕಂಥ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಜ್ಞಾನ ಕೂಡ ಗೊತ್ತಾಗುತ್ತೆ. ನಂತರ ಗುಂಪು ಮರದ ಆನಂದ್ ಮಾತನಾಡಿ, ಪುಸ್ತಕಕ್ಕೆ ಮಿಗಿಲಾದ ಸ್ನೇಹಿತನಿಲ್ಲವೆಂಬ ಗಾದೆ ಇದೆ. ಪುಸ್ತಕವನ್ನು ನಂಬಿದವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿದ್ದಾರೆ. ಗ್ರಂಥಾಲಯದಲ್ಲಿ ಕೆಲವು ಸಮಯ ಓದುವುದರಲ್ಲಿ ಕಳೆದರೆ ಜ್ಞಾನ ವೃದ್ಧಿಯಾಗುತ್ತದೆ. ಇಷ್ಟು ಆಧುನಿಕ ಪುಸ್ತಕಗಳ ಭಂಡಾರವಿರುವ ಈ ಗ್ರಂಥಾಲಯಕ್ಕೆ ಸೂಕ್ತ ಸುಸಜ್ಜಿತ ಕಟ್ಟಡವಿಲ್ಲದಿರುವುದು ದೌರ್ಭಾಗ್ಯ. ಈ ಕಟ್ಟಡ ಮಳೆ ಬಂದಾಗ ಅಲ್ಲಲ್ಲಿ ಸೋರುತ್ತಿದೆ. ನಾವೆಲ್ಲರೂ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡಕ್ಕಾಗಿ ಹೋರಾಡಬೇಕು ಅಂತ ಹೇಳಿದರು. ಇಲ್ಲಿ ಜ್ಞಾನವನ್ನು ಪಡ್ಕೊಂಡು ಸುಮಾರು ಜನ ಅಲ್ಲಿ ಮೇಧಾವಿಗಳಾಗಿದ್ದಾರೆ, ಕವಿಗಳಾಗಿದ್ದಾರೆ, IAS ಪಾಸ್ ಆಗಿದ್ದಾರೆ, IFS ಪಾಸ್ ಆಗಿದ್ದಾರೆ, KAS ಎಲ್ಲ ರಂಗದಲ್ಲೂ ಕೂಡ ಪಾಸಾಗಿ ನಮ್ಮ ದೇಶಕ್ಕೆ ಸೇವೆ ಮಾಡ್ತಾಯಿದ್ದಾರೆ. ಅನೇಕ ರೀತಿ ಯೋಧರು ಕೂಡ ಇಲ್ಲೇ ಓದ್ಕೊಂಡು ಎಷ್ಟೋ ಜನ ಪೇಪರಲ್ಲೇ, ಯಾಕಂದರೆ ಎಲ್ಲ ಸಿಗುತ್ತಿದ್ದೆ. ನಾವು ಒಂದೊಂದು ಪೇಪರ್ ಹೋಗೋ ಬದಲು ಎಲ್ಲ ಪೇಪರ್ಗಳು ಎಲ್ಲ ಬುಕ್ಗಳು ಸಿಗುವಂಥ ಒಂದು ಪವಿತ್ರವಾದ ಸ್ಥಳ ಅಂದರೆ ನಮ್ಮ ಗ್ರಂಥಾಲಯ. ಇಂಥ ಪವಿತ್ರವಾದ ಸ್ಥಳ ದೇಗುಲ ಇದ್ದಂಗೆ. ಇಲ್ಲಿ ಸುಮಾರು ಜನ ಗುಡಿಬಂಡೆಯವರು ಅನೇಕ ರೀತಿಯಂಥ ಒಂದು ಸಹಕಾರ ಇರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಬಂದು ಯಾವಾಗಲೂ ಪೇಪರನ್ನು ಓದೋದು ಹವ್ಯಾಸ ಇಟ್ಕೊಂಡು, ಯಾಕೆಂದರೆ ಈ ಕದ್ರೆ ಟಿ ವಿ ನೋಡೋದೊಂದು ಹವ್ಯಾಸ ಇಟ್ಕೊಳ್ತಾರೆ, ಬೇರೆ ಕೆಲಸ ಹವ್ಯಾಸ ಇಟ್ಕೊಳ್ತಾರೆ. ಇಲ್ಲಿ ಗ್ರಂಥಾಲಯ ಬರುವಂಥ ಹವ್ಯಾಸವನ್ನು ಇಟ್ಕೊಂಡು ಕೆಲವೇ ಜನ ಊರಿನ ನಾಗರಿಕರೆಲ್ಲ ಬಂದು ಇಲ್ಲಿ ಓದೋವಂಥ ಹವ್ಯಾಸವನ್ನು ಇಟ್ಕೊಂಡ್ರೆ ಪವಿತ್ರವಾದ ಕೆಲಸ ಅಂತ ಹೇಳಿ ಹಿಂದಿನ ಕಾಲದಲ್ಲ ಗ್ರಂಥಾಲಯ ಇದೆ ಬುಕ್ಕುಗಳು. ಆದರೆ ಇಲ್ಲಿ ಗುಡಿಬಂಡೆಯಲ್ಲಿ ಸರಿಯಾದಂಥ ಒಂದು ಗ್ರಂಥಾಲಯ, ಒಂದು ಮನೆಯಿಲ್ಲ, ಒಂದು ಅದಕ್ಕೋಸ್ಕರ ಒಂದು ಸುರಕ್ಷಿತವಂಥ ಒಂದು ವಾತಾವರಣ ಇಲ್ಲ. ಇದಕ್ಕೆ ಸರ್ಕಾರದವರು ಬೇಗ ಒಂದು ಅದಕ್ಕೆ ಸೂಕ್ತವಾದ ಸರ್ಕಾರದ ಒಂದು ಗ್ರಂಥಾಲಯ ಆಗಬೇಕಿದು, ಯಾಕೆಂದರೆ ಬಾಡಿಗೆ ಅಂತ ಗೊತ್ತಾಗಿದೆ. ಆದರೂ ಕೂಡ ಇಷ್ಟು ಚೊಕ್ಕಟವಾಗಿ ನಡೆಸ್ಕೊಂಡು ನಮ್ಮವರು ಬರ್ತಾ ಇದ್ದಾರೆ ಇವರು, ಯಾಕೆಂದರೆ ಈ ಜ್ಞಾನದಿಂದ ಸುಮಾರು ಇವಾಗ ವಿಶ್ವೇಶ್ವರ ಆಗ್ಬೋದು,
ಮೊದಲು ಅವರೇ ಹೇಳ್ತಾ ಇದ್ರು ವಿಶೇಷ ಅವರು ಗ್ರಂಥಾಲಯಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ರು. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಗ್ರಂಥಾಲಯ ಉಪಯೋಗಿ. ಇವಾಗ ಉಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿದೆ ಸೂಪರ್ ಸ್ಪೆಷಾಲಿಟಿ ಇದ್ದಂಗಿದೆ, ಅದು ಗ್ರಂಥಾಲಯ. ಅಲ್ಲಿದೆ ಗುಡಿಬಂಡೆಯಲ್ಲಿ ಹಾಕಿಲ್ಲ, ಅಲ್ಲಿ ಹೋಗಿ ನೀವು ಮನವಿ ಮಾಡಿ ಅವರೇ ಹೇಳಿದ್ದಾರೆ, ಅವ್ರನ್ನ ಮಾತಾಡಿದ್ದೀನಿ ಆಲ್ರೆಡಿ ಕೂಡ. ಗುಡಿಬಂಡೆಗೆ ಸುತ್ತುವ ಅಂತ ಒಂದು ಬಿಲ್ಡಿಂಗ್ ಕೊಟ್ಟರೆ ಇದಕ್ಕೆ ಮಾತಾಡಿದ್ರೆ ನೀವೆಲ್ಲ ಸಹಕಾರ ಕೊಟ್ಟು ಒಂದು ಅರ್ಜಿಯನ್ನು ಕೊಟ್ಟು ನಾವು ಎಲ್ಲ ಬರ್ತೀವಿ ಗುಡಿಬಂಡೆ ಮಾತಿನದವರು ಸಾರ್ವಜನಿಕ ಎಲ್ಲ ಬಿಟ್ಟು ಒಂದು ಕೇಳೋಣ. ಕೇಳಿದಾಗ ನಮಗೆ ಒಂದು ಚೆನ್ನಾಗಿರುವಂಥ ಒಂದು ಬಂಗ್ಲೆ ಸಿಕ್ಕಿದ್ರೆ ಹಲವಾರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗ್ಬೋದು ಮತ್ತು ಹಿರಿಯರಿಗಾಗ್ಬೋದು ಹಿರಿಯರಿಗಾಗ್ಬೋದು ಒಂದು ಜ್ಞಾನವನ್ನು ಓದಿಸುವಂತ ಕೆಲಸ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಅಲ್ತಾಫ್, ಕಾರ್ಗಿಲ್ ಲಕ್ಷ್ಮೀನಾರಾಯಣ, ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಮಂಜುನಾಥ್, ಇಂದ್ರಕುಮಾರ್ ಸಿಂಗ್, ಪ್ರಭಾಕರ್ ಮೊದಲಾದವರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಬರಪೀಡಿತ ಬಯಲು ಸೀಮೆ ಪ್ರದೇಶವಾದ ಏಕಶಿಲಾ ನಗರಿಯಲ್ಲಿ ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಈ ಬಾರಿ ಸುರಿದ ಮಳೆಯಿಂದ ರೈತರು ಕೊಂಚ ನಿಟ್ಟುಸಿರು ಬಿಟ್ಟು ಕೃಷಿಯಲ್ಲಿ ತೊಡಗಿ ಬೆಳೆ ಇಟ್ಟಿದ್ದರು. ಇದೀಗ ಅಕಾಲಿಕ ಬಿದ್ದ ಪರಿಣಾಮ ಸಂಪೂರ್ಣ ಬೆಳೆ ನಶಿಸುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಹೌದು, ಮಧುಗಿರಿ ಹೇಳಿ ಕೇಳಿ ಬರಪೀಡಿತ ಬಯಲು ಸೀಮೆ ಪ್ರದೇಶ. ಸುಮಾರು 14,770 ಹೆಕ್ಟೇರ್ ಧಾನ್ಯಗಳನ್ನು ಬೆಳೆದಿದ್ದು 2,098 ಹೆಕ್ಟೇರ್ ಬೆಳೆಕಾಳುಗಳನ್ನು ಬಿತ್ತನೆ ಮಾಡಲಾಗಿದೆ. ಈ ಬಾರಿ ಉತ್ತಮ ಬೆಳೆ ಕೈಗೆ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಇದೀಗ ಸಂಪೂರ್ಣ ನಷ್ಟ ಎದುರಾಗಿದೆ. ಆದರೆ 15,719 ಹೆಕ್ಟೇರ್ ಶೇಂಗಾ ಹಾಗೂ 169 ಹೆಕ್ಟೇರ್ ಹತ್ತಿ ಬೆಳೆಯಲಾಗಿದ್ದು ವಾಣಿಜ್ಯ ಬೆಳೆಗಳಾದ ತಂಬಾಕು, ಹತ್ತಿ ಮತ್ತು ಕಬ್ಬು ಹಾಗೂ ಆಹಾರ ಧಾನ್ಯಗಳಾದ ಸೂರ್ಯಕಾಂತಿ, ಹೆರಳು, ಗೂರೆಳ್ಳು, ಸಾಸಿವೆ ಬೆಳೆಗಳು ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ಮರ್ಚಿಕೆಯಾಗಿವೆ. ನಾವು ಕಡಲೆ ಗಿಡ ಬೆಳೆ ಹಾಕಿದ್ವಿ, 1.5 ಪಲ್ಲ ಬೀಜ ಹಾಕಿದ್ವಿ, ಆದರೂ ತುಂಬ ಲಾಸ್ ಆಯಿತು. ಮಳೆ ಟೈಮಿಗೆ ಸರಿಯಾಗಿ ಮಳೆ ಬರೋದ್ರಿಂದ ರೈತರಿಗೆ ತುಂಬ ನಷ್ಟ ಆಗಿದೆ. ಈಗ ಬಂದು ಕ್ವಿಂಟೋಲ್ಗೆ ಬರೀ 3,300 ಹಾಕಿದ್ದಾರೆ. ನಮ್ಮ ರೈತರ ಜೀವನ ಏನಾಗಬೇಕು? ಇದು ಬೆಳೆನೇ ಬೆಳ್ಕೊಂಡಿರೋರು ನಮ್ಮ ಪರಿಸ್ಥಿತಿ ಏನಾಗಬೇಕು? ಇದನ್ನು ಸರ್ಕಾರದವ್ರು ಗಮನ ಹರಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಾಗ್ತಾ ಇದೆ. ಇಲ್ಲಿ ಬಂದ್ವಿ ಆರ್ ಎಮ್ ಸಿಗೆ, ಬರೀ 3,300 ಹಾಕಿದ್ರು. ಕಡಲೆಗೆ ಕಾಯಿ ತುಂಬ ಚೆನ್ನಾಗಿದೆ, ಆದ್ರೂ ಈ ಬಿಸಿಲಿಲ್ಲ, ಮಳೆ ತೊಂದರೆ ಕೊಟ್ಟು ಎಲ್ಲ ರೈತರೂ ಓಡಾಡ್ತಾ ಇದ್ದಾರೆ. ಇದನ್ನು ಸರ್ಕಾರದವ್ರು ಗಮನ ತಗೊಂಡು ರೈತರಿಗೆ ಒಂದು ಒಳ್ಳೆ ಬೆಲೆ ಬರೋ ಹಾಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಧುಗಿರಿ ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದೆ ಮಧುಗಿರಿ ತಾಲೂಕು. ಅದರಲ್ಲೂ ರೈತರು ಕೂಲಿ ನಾಲಿ ಮಾಡಿ ಸಾಲ ಸೂಲ ಮಾಡಿ ತಗೊಂಡೋಗಿ ಬೆಳೆ ಹಾಕಿದ್ದಾರೆ, ಅದರಲ್ಲೂ ಲಾಸ್ ಆಗಿದೆ. ಜನಗಳ ಜೀವನ ಹೇಗೆ ಮಾಡಬೇಕು ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ. ಸುಮಾರು 1.5 ಲಕ್ಷ ವೆಚ್ಚ ಮಾಡಿ 8 ಎಕರೆ ವ್ಯಾಪ್ತಿಯಲ್ಲಿ ಶೇಂಗಾ ಬೆಳೆದಿದ್ದು ಕ್ವಿಂಟಾಲ್ಗೆ ಕೇವಲ 3,300 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಕೇವಲ 35,000 ಹಣ ಬಂದಿದೆ. ಅಕಾಲಿಕ ಮಳೆಯಿಂದ ಬೆಳೆ ಬಿಸಿಲಿಲ್ಲದೆ ಕೊಳೆಯುತ್ತಿದೆ. ರೈತರ ಗೋಳು ಕೇಳುವವರು ಯಾರು? ತುರ್ತಾಗಿ ಸರ್ಕಾರ ಇನ್ನಾದರೂ ಕೂಡ ಪರಿಹಾರ ಘೋಷಿಸಬೇಕು. ತಮ್ಮ ಜಮೀನುಗಳ ಬಳಿ ತೆರಳಿದ ರೈತರಿಗೆ ಹೊಲದಲ್ಲಿ ಭೂಮಿ ಕಚ್ಚಿರುವ ಬೆಳೆ ನೋಡಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದ್ದು, ಬಿತ್ತಿದ ಬೆಳೆ ಭೂತಾಯಿಯ ಒಡಲಲ್ಲೇ ಉಳಿಯಿತು, ಇಟ್ಟ ಬೆಳೆ ಬರಲಿಲ್ಲ, ಸರ್ಕಾರದಿಂದ ನಂಬಿದ ಪರಿಹಾರ ಇನ್ನೂ ಬಂದಿಲ್ಲ ಎಂಬ ಕೂಗು ತಾಲೂಕಿನಲ್ಲಿ ಸಾಮಾನ್ಯವಾಗಿದ್ದು, ರೈತ ಕಂಗಾಲಾಗಿರುವ ವಾತಾವರಣ ಕಂಡು ಬರ್ತಾ ಇದೆ. ನಾವು ರೈತರು ಎಷ್ಟು ಮಟ್ಟಕ್ಕೆ ನಾವು ಕೀಳುಮಟ್ಟಕ್ಕಾಗಿದ್ದೀವಿ ಅಂದರೆ ನಮ್ಮ ಕೈಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನೋಡಿ ನಮ್ಮ ಬೆಳೆ ಏನಾಗಿದೆ ಅಂತ. ನಮ್ಮ ಬೆಳೆ ನಾವು ಸುಮಾರು 10-15 ವರ್ಷದಿಂದ ಇದು ಮಳೆ ಆಗಿರಲಿಲ್ಲ ನಮಗೆ. ಭಾಳ ಒಳ್ಳೆ ಚೆನ್ನಾಗಿ ಮಳೆ ಆಯಿತು. ನಾವು ಸಾಲ ಸೂಲ ಮಾಡಿ ಏನೇನೋ ಮಾಡಿ ತಂದು ನಾವು ಒಡವೆ ಹೊತ್ತಿ ಹಾಕಿ ಹಂಗೆ ಹಿಂಗೆ ತಂದು ಬೆಳೆ ಇಟ್ಟು ಬೆಳೆ ಇದು ಮಾಡಿದ್ವಿ. ಬೆಳೆನೂ ಭಾಳ ಚೆನ್ನಾಗಿ ಬಂತು. ಪರವಾಗಿಲ್ಲಪ್ಪ, ಏನೋ ನಾವು ಈ ವರ್ಷ ಏನೋ ರೈತರು ಮೇಲಕ್ಕೆದ್ದಂಗೆ ಆಯಿತು ಅಂತ ನಾವು ಇದು ಮಾಡ್ಕೊಂಡ್ವಿ. ಆದರೆ ಮಳ್ರಾಯ ಕೈ ಕೊಟ್ಬಿಟ್ಟ ನಮಗೆ ಒಳ್ಳೆ ಟೈಮಲ್ಲಿ. ನೋಡಿ ತನೇ ಹೋಗಿದೆ, ಕಂಡಲ್ಲಿ ನೀರು ಬರುತ್ತೆ ನಮಗೆ ಯಾಕೆ ಅಂತೇನೆ ನೋಡಿದ್ರೆ ಇಂಥ ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ ರೈತರಿಗೆ. ಹಾಂ, ನಾವು ಸಾಲ ಮಾಡಿ ಸೂಲ ಮಾಡಿ ನಾವು ಬೆಳೆ ಇಟ್ಟು ಬಡ್ರಾಯ ಕೈ ಕೊಟ್ಟು ಅನ್ಯಾಯ ಆಗೋದು. ನಾವು ನಮ್ಮ ಸ್ಥಿತಿ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮದು ಗಡಿಭಾಗ ತಾಲೂಕು, ಆಂಧ್ರ ಬಾರ್ಡ್ರ್ ನಮ್ಮದು. ನಮ್ಮ ತಾಲೂಕು ಭಾಳ ಕೀಳುಮಟ್ಟದಲ್ಲಿದೆ. ನಮ್ಮ ತಾಲೂಕಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಲ್ಲನ ನಾವು ವಲಸೆ ಹೋಗಬೇಕು, ಆ ಮಟ್ಟಕ್ಕೆ ಆಗೋಗಿದೆ ನಮ್ಮ ರೈತರು ಭಾಳ. ನಾವು ಇನ್ನು ಸಾಲ ಕಟ್ಟೋಕ್ಕೂ ಆಗಲ್ಲ, ನಾವು ಇದು ಮಾಡೋಕ್ಕೂ ಆಗಲ್ಲ. ಹಿಂದೆ ಸ್ವಲ್ಪ ಸಾಲ ಮಾಡಿದ್ದೀವಿ ನಾವು ರೈತರು, ಬೆಳೆ ಸಾಲ ಮಾಡಿದ್ದೀವಿ. ಅದು ಕುಮಾರಸ್ವಾಮಿಯವರು ಸರ್ಕಾರ ಇದ್ದಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಸಾಲ ಕಟ್ಟಿದಂಗೆ ಹಂಗೆ ಇದ್ದೀವಿ, ಸಾಲ ಕಟ್ಟಿಲ್ಲ. ಅದು 3 ಲಕ್ಷ ತೊಗೊಂಡಿದ್ರೆ ಇವತ್ತು 8 ಲಕ್ಷ 10 ಲಕ್ಷ ಆಗಿಬಿಟ್ಟಿದೆ. ಅದು ನಾವು ಸಾಲ ತೀರಿಸೋಕ್ಕೂ ಆಗಲ್ಲ, ಅಸಲು ಕಟ್ಟೋಕ್ಕೂ ನಮ್ಮ ಕೈಲಾಗಲ್ಲ ಅಂತ ಸ್ಥಿತಿಯಲ್ಲಿದ್ದೀವಿ. ಏನೋ ಬೆಳೆ ಬಂತು, ಏನೋ ಅಲ್ಪ ಸ್ವಲ್ಪ ಬಡ್ಡಿ ಮನ್ನಾ ಮಾಡಿಸಿ ಏನೋ ಸಾಲ ತೀರಿಸೋಣ ಅನ್ನೋ ಮಟ್ಟಕ್ಕೂ ಬಂದಿದ್ದೀವಿ ನಾವು. ಆದರೆ ಮಳ್ರಾಯ ಕೈ ಕೊಟ್ಬಿಟ್ಟು ನಮ್ಮನ್ನು ಹೀನಸ್ಥಿತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಭಾಳ ಹೀನಸ್ಥಿತ ಅಂದರೆ ನಮ್ಮ ಮಧುಗಿರಿ ತಾಲೂಕು. ನಮ್ಮ ಇವರು ಬೊಮ್ಮಾಯಿ ಸಾಹೇಬರು ನಮ್ಮ JDSನಲ್ಲಿದ್ದವರೇ,
ಅವರು ರೈತರ ಪಕ್ಕ ಇದರಲ್ಲಿ ಸ್ವಲ್ಪ ಕಾಳಜಿ ಇದೆ. ಆದರೆ ಅವರು ಮನಸ್ಸು ಮಾಡಿ ನಮ್ಮ ಮಧುಗಿರಿ ತಾಲೂಕಿಗೆ ಸ್ವಲ್ಪ ಅನುದಾನ ಹೆಚ್ಚಾಗಿ ಕೊಟ್ಟು ಏನನ್ನ ಮಾಡಿದ್ರೆ ನಾವು ತಾಲೂಕಿನಲ್ಲಿ ಉಳ್ಕೊಂತೀವಿ, ಇಲ್ಲ ಅಂತಂದರೆ ನಾವು ತಾಲೂಕು ಬಿಟ್ಟು ಬೇರೆ ತಾಲೂಕಿಗೆ ವಲಸೆ ಹೋಗಬೇಕಾಗ್ತದೆ. ಕೆಲ ಹೋಬಳಿಗಳಲ್ಲಿ ತೆಂಗು, ಬಾಳೆ, ಅಡಿಕೆ, ರೇಷ್ಮೆ, ಟೊಮೊಟೊ ಬೆಳೆಗಳು ಅಕಾಲಿಕ ಮಳೆಯಿಂದ ಕೊಳೆಯುತ್ತಿವೆ. ದೊಡ್ಡೇರಿ ಹೋಬಳಿಯು ಹೆಚ್ಚಾಗಿ ಕಾಕಡ, ಕನಕಾಂಬರ ಹೂಗಳ ಬೆಳೆ ಬೆಳೆಯುವಂತಹ ಪ್ರದೇಶ. ಆದರೆ ಈ ಬಾರಿ ಅಲ್ಲಿಯೂ ಕೂಡ ಮಳೆಯ ಕೊರತೆಯಿಂದಾಗಿ ಹೂಗಳ ಬೆಳೆ ಕಡಿಮೆಯಾಗಿದ್ದು ಉತ್ತಮ ದರವಿದ್ದರೂ ಹೂಗಳಿಲ್ಲ ಎಂಬಂತಾಗಿದೆ. ಸಿರಾಜ್ ಅಹಮದ್, ಹಮ್ಮುಗ್ ಟಿವಿ, ಮಧುಗಿರಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ಈ ದೇಶದ ಭವಿಷ್ಯವನ್ನ ರೂಪಿಸುವ ಭಾವಿ ಪ್ರಜೆಗಳು. ಹಾಗಾಗಿ ಮಕ್ಕಳನ್ನ ತಿದ್ದಿ ತೀಡಿ ಸನ್ಮಾರ್ಗದತ್ತ ಕೊಂಡೊಯ್ಯುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರದ್ದಾಗಿದೆ ಎಂದು ಪ್ರಾಂಶುಪಾಲ ಆರ್ ಮರಳು ಸಿದ್ದೇಶ್ವರ ತಿಳಿಸಿದರು. ಮಧುಗಿರಿ ತಾಲೂಕಿನ ಶ್ರಾವಣ್ಣನಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಭಾನುವಾರ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪೋಷಕರು ತಮ್ಮ ಮಕ್ಕಳು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತಡ ನೀಡದೆ ಅವರಿಗಿಷ್ಟವಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿಸಿದಾಗ ಅವರು ಗುರಿ ಮುಟ್ಟಲು ಸಾಧ್ಯ ಎಂದರು. ಮಕ್ಕಳು ಮುಗ್ಧ ಮನಸ್ಸಿನ ಜೊತೆಗೆ ಬಹಳ ಸೂಕ್ಷ್ಮತೆಯಿಂದ ಕೂಡಿರುತ್ತಾರೆ. ಹಾಗಾಗಿ ಪೋಷಕರು ಮಕ್ಕಳ ಮನಸ್ಸಿನಲ್ಲಿ ಜಾತಿ ಧರ್ಮದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವ ಬದಲು ತನ್ನ ಸುತ್ತಲಿನ ಸಮಾಜವನ್ನು ಪ್ರೀತಿಸುವ ಮನೋಭಾವ ಬೆಳೆಸಬೇಕು. ಮಕ್ಕಳಿಗೆ ಈ ವಸತಿ ಶಾಲೆಯಲ್ಲಿ ಓದುವುದಕ್ಕೆ ಉತ್ತಮ ವಾತಾವರಣದ ಜೊತೆಗೆ ಎಲ್ಲ ರೀತಿಯ ಸೌಲಭ್ಯಗಳಿವೆ. ಮಕ್ಕಳು ಇಂತಹ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ನಮ್ಮ ಮಗು ಏನು ಮಾಡ್ತಾ ಇದ್ದಾನೆ, ಏನು ಅಪ್ರೆಂಟಿಸ್ ಮಾಡಿಸ್ತಾರಂತ ಪೇರೆಂಟ್ಸ್ ಯಾರು ಗೊತ್ತಾಗೋದಿಲ್ಲ. ನಾವು ಆನ್ಲೈನ್ ಡೇ ಮಾಡ್ತೀವಿ, ನೆಕ್ಸ್ಟ್ ಡೇ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಳೋ ಅಂತ ಅಂದ್ಕೊಂಡಿದ್ವಿ. ಸಂಜೆ ಟೈಮಲ್ಲಿ ಪ್ರೋಗ್ರಾಮ್ಸು ಸಂಜೆ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ನಿಮ್ಮ ಪೋಷಕರ ಒಂದು ಒಪ್ಪಿಗೆ ತೊಗೊಂಡು ಅಥವಾ ಅವ್ರ ಸಲಹೆ ಸೂಚನೆಗಳನ್ನ ತೊಗೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಸರಿನಾ. ಬಟ್ ನಂತರದಲ್ಲಿ ನೆಕ್ಸ್ಟು ನಮ್ಮ ಮಾಡೋಂಥ ಪೋಷಕರ ಸಾಗಿರ್ಬೋದು, ಮತ್ತು ಯಾವುದೇ ರೀತಿ ಒಂದು ನಮ್ಮ ಶಾಲೆ ಒಂದು ಫಂಕ್ಷನ್ಸ್ ಆದಾಗ ಎಲ್ಲರೂ ಪೇರೆಂಟ್ಸು ಕನಿಷ್ಠ ಅದು 200 ಜನರು ಪೇರೆಂಟ್ಸ್ ಆದರೂ ಬರಬೇಕು. ದೂರ ಇದೆ, ನಿಮ್ಮ ಸಮಸ್ಯೆ ನನಗೆ ಗೊತ್ತಾಗುತ್ತೆ, ದೂರ ಇದೆ, ಶಾಲೆ ಏನು ಮಾಡೋಕ್ಕಾಗೋದಿಲ್ಲ ಸರಿನಾ. ಆದರೂ ಸಹ ನಿಮ್ಮ ಜೀವನದ ಮುಖ್ಯ ವಿದ್ಯಾರ್ಥಿಗಳದೇ ನಿಮ್ಮ ಮಗುದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಕೆಲಸ ಇದ್ರು ಕೂಡ ಏನೇ ಪ್ರತಿಯೊಬ್ಬರು ಕೆಲಸ ಸಹಜ ಕೆಲಸ ಏನಾದರೂ ಇದ್ದೇ ಇರುತ್ತೆ, ಎಲ್ರಿಗೂ ಕೆಲಸ ಇರುತ್ತೆ ಆಯ್ತಾ. ಏನೇ ಕೆಲಸ ಕಾರ್ಯಗಳು ಇದ್ರು ಇಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನನ್ನ ಗಮನಕ್ಕೆ ತನ್ನಿ. ವಿದ್ಯಾರ್ಥಿಗಳಿಗೆ ನಾವು ಪೋಷಕರಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಸಂಜೆ 6 ಗಂಟೆಯ ನಂತರ ಯಾರಿಗೂ ಅವಕಾಶವಿಲ್ಲ. ನಿಮ್ಮ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲೆಯ ಕಾನೂನನ್ನು ಪಾಲಿಸಬೇಕೆಂದರು. ಒಂದು 15 ಇಂದ 20 ಜನ ಇದ್ದೀರ ಅನ್ಸುತ್ತೆ ಸರಿನಾ. ಯಾಕೆಂದ್ರೆ ಕೊರೋನಾ ಇದು ಇರೋದ್ರಿಂದ ನಮ್ಗೆ ಶೈಕ್ಷಣಿಕವಾಗಿ ರಜಾ ಇತ್ತು ನಮ್ಮ ಶಾಲೆಗೆ. ಹಾಗಾಗಿ ಶಾಲೆ ರೀಸೆಂಟ್ ಆಗಿ ಒಂದು 2 ತಿಂಗಳ ಈಚೆಯಿಂದ ಪ್ರಾರಂಭ ಆಗಿದೆ. ಇದು ನಮ್ದು 2ನೇ ಕಾರ್ಯಕ್ರಮ. ಇನ್ಮೇಲೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಎಲ್ಲ ಸಮೇತ ಈಗ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಶೈಕ್ಷಣಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ನಮ್ದು ಆಟಪಾಠಗಳಾಗಿರ್ಬೋದು, ಒಂದು ಪ್ರತಿಯೊಂದು ಸಮೇತ ಸ್ಟಾರ್ಟ್ ಆಗೋದು ಈಗ. ಹಂಗಾಗಿ ನಂತರದ ಒಂದು ಪೋಷಕರ ಸಭೆಗೆ ದಯಮಾಡಿ ಎಲ್ಲ ಪೇರೆಂಟ್ಸು ಬರಬೇಕು. ಮತ್ತು ನೆಕ್ಸ್ಟ್ ಕಲ್ಚರಲ್ ಆಕ್ಟಿವಿಟೀಸ್ ಸೇರಿ ಅಂತ ನಾವು ಇನ್ವೈಟ್ ಮಾಡ್ತೀವಿ. ಒಂದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಒಂದು ಸ್ಕೂಲ್ ಡೇ ಆಗಿರ್ಬೋದು, ಎಲ್ಲರಿಗೂ ಪೇರೆಂಟ್ಸ್ಗೆ ಇನ್ವೈಟ್ ಮಾಡ್ತೀವಿ ನಾವು. ಅವಾಗ ಎಲ್ಲರೂ ಪೇರೆಂಟ್ಸ್ ಬರಬೇಕು. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕ ಮಾರ್ತೇಶ್, ಶಿಕ್ಷಕರಾದ ರೂಪೇಶ್, ಮಹಾಲಕ್ಷ್ಮಿ, ಕೆಂಪರಾಜು ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕಳೆದ ನವೆಂಬರ್ 12 ಶುಕ್ರವಾರ ರಾತ್ರಿ ಕುಶಾವತಿ ನದಿ ನೀರು ಹರಿಯುವ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರಪ್ಪ 3 ದಿನಗಳ ಬಳಿಕ ದೇಹ ಗುಡಿಬಂಡೆ ಕೆರೆಯಲ್ಲಿ ಪತ್ತೆಯಾಗಿದೆ. ಶುಕ್ರವಾರ ರಾತ್ರಿ ವೇಳೆ ಗಂಗಾಧರಪ್ಪ ಕುಶಾವತಿ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಸುದ್ದಿ ತಿಳಿಯುತ್ತಿದ್ದಂತೆ ಅಧಿಕಾರಿಗಳು, ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಗಂಗಾಧರಪ್ಪನವರನ್ನು ಹುಡುಕಲು ಪ್ರಾರಂಭಿಸಿದರು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಅಧಿಕಾರಿಗಳಿಗೆ ತುರ್ತು ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಿದರು.
ಗಂಗಾಧರ್ಪ ಹುಡುಕಾಟಕ್ಕಾಗಿ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳದ ಸಿಬ್ಬಂದಿ ನಮಿಲುಗುರ್ಕಿ ಬಳಿ ಹರಿಯುವ ಕುಶಾವತಿ ನದಿ ಕಾಲುವೆಯಿಂದ ಹಿಡಿದು ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯವರೆಗೂ ಹುಡುಕಾಟ ನಡೆಸಿದರು. ಇದೀಗ 3 ದಿನಗಳ ಬಳಿಕ ಗಂಗಾಧರ್ಪ ಮೃತದೇಹ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದೇಹವನ್ನು ರವಾನಿಸಲಾಗಿದೆ. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇದ್ದೀವಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.